ಬೊಮ್ಮಾಯಿಗೆ ವಿಪಕ್ಷ ನಾಯಕನ ಸ್ಥಾನ ಮಿಸ್ ಆಯ್ತ. ಹಾವೇರಿಯಿಂದ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರ ಮಾಜಿ ಸಿಎಂ ಈಶ್ವರಪ್ಪ. ಬಿಸಿ ಪಾಟೀಲ್ಗೆ ಶಾಕ್ ಕೊಡುತ್ತಾ ಬಿಜೆಪಿ. ಏನಿದು ಬಿಜೆಪಿಯ ಹಾವೇರಿ ಲೋಕಸಭಾ ಲೆಕ್ಕಾಚಾರ? ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಗೆ ಬಿಜೆಪಿ ನಾಯಕರೇ ಶಾಕ್ ಕೊಡ್ತಾ ಇದ್ದಾರ. ಒಂದ್ ಕಡೆ ಈಗಾಗಲೇ 100 ದಿನ ಆಗೋಯ್ತು ಸರ್ಕಾರ ಅಧಿಕಾರಕ್ಕೆ ಬಂದು, ಕಾಂಗ್ರೆಸ್ ಸರ್ಕಾರ. ಆದರೂ ಕೂಡ ಬಿಜೆಪಿ ಇದುವರೆಗೂ ಕೂಡ ವಿಪಕ್ಷ ನಾಯಕನ ಆಯ್ಕೆ ಮಾಡಿಲ್ಲ. ಸಹಜವಾಗಿಯೇ ಮಾಜಿ ಸಿಎಂ ಇದ್ರೂ ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ಇನ್ನೂ ಕೂಡ ವಿಪಕ್ಷ ನಾಯಕರನ್ನು ಆಯ್ಕೆ ಮಾಡಿಲ್ಲ ಅಂದರೆ ಬಹುಶಃ ಬಸವರಾಜ ಬೊಮ್ಮಾಯಿ ಮಾಜಿ ಸಿಎಂ ಅವರನ್ನು ವಿಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡಲ್ಲ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಾಗಿದೆ. ಬಸವರಾಜ ಬೊಮ್ಮಾಯಿ ಸಿಎಂ ಆದ ಬಳಿಕ ನಡೆದಂತಹ ಚುನಾವಣೆಯಲ್ಲಿ ಬಿಜೆಪಿ 2013ರಲ್ಲಿ 40 ಸ್ಥಾನಕ್ಕೆ ಇಳಿದಿತ್ತು. 2019ರಲ್ಲಿ 66 ಸ್ಥಾನಕ್ಕೆ ಇಳಿದರೂ ಕೂಡ ಒಂದು ರೀತಿ ಬಿಜೆಪಿಗಾದ ಬಹುದೊಡ್ಡ ಅಪಮಾನ, ಅವಮಾನ ಇದು. ಯಾಕಂದರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯ ನಾಯಕರಂತೆ ಇಡೀ ರಾಜ್ಯಾದ್ಯಂತ ರ್ಯಾಲಿಯನ್ನು, ಸಮಾವೇಶವನ್ನು ಮಾಡಿ ಬಿಜೆಪಿಯನ್ನು ಗೆಲ್ಲಿಸಿ ಬಿಜೆಪಿಗೆ ಓಟ್ ಕೊಡಿ ಅಂತ ಕೇಳಿದರು. ಆದರೆ ರಾಜ್ಯದ ಜನತೆ ನರೇಂದ್ರ ಮೋದಿಯವರ ಮುಖಕ್ಕೂ ಕೂಡ ಮಣೆ ಹಾಕಲಿಲ್ಲ. ಅಂದರೆ ಬಿಜೆಪಿಯ ಅವಧಿಯಲ್ಲಿ ಬಿಜೆಪಿ ಅಷ್ಟರ ಮಟ್ಟಿಗೆ ಜನರ ಒಂದು ಅಭಿಪ್ರಾಯವನ್ನು ಅಥವಾ ಜನಾಭಿಪ್ರಾಯ ಏನಿತ್ತು ಅದನ್ನು ಕಳ್ಕೊಂಡಿತ್ತು ಬಿಜೆಪಿ ಅನ್ನೋದಕ್ಕೆ ಈ ಚುನಾವಣೆ ಸಾಕ್ಷಿಯಾಗಿತ್ತು. ಇದೀಗ ವಿಪಕ್ಷ ನಾಯಕ ಯಾರು ಅನ್ನೋದಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಬಿಜೆಪಿ ಹೈಕಮಾಂಡ್ ನಾಯಕರು ಇನ್ನೂ ಯಾರನ್ನು ಮಾಡಬೇಕು ಅನ್ನೋ ಒಂದು ಜಿಜ್ಞಾಸೆಯಲ್ಲಿ, ಒಂದು ರೀತಿಯ ಗೊಂದಲದಲ್ಲಿ ಇದ್ದಾರೆ. ಒಂದಂತೂ ಸ್ಪಷ್ಟ, ಬಹುಶಃ ಬಸವರಾಜ ಬೊಮ್ಮಾಯಿಯವರನ್ನು ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂರಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಇಷ್ಟ ಇಲ್ಲ. ಹಾಗಿದ್ರೆ ಬೊಮ್ಮಾಯಿಯವರನ್ನು ಹೇಗೆ ಯೂಸ್ ಮಾಡ್ಕೊಬೇಕು? ಬಸವರಾಜ ಬೊಮ್ಮಾಯಿಯವರನ್ನು ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಅಲ್ಲ, ವಿಪಕ್ಷ ಸ್ಥಾನಕ್ಕೂ ಅಲ್ಲ. ಹಾಗಿದ್ರೆ ವಾಟ್ ನೆಕ್ಸ್ಟ್? ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ 25 ಜನ ಸಂಸದರಿದ್ದಾರೆ. ಆ ಸಂಸದರಲ್ಲಿ ಸಾಕಷ್ಟು ಮಂದಿ ಈಗಾಗಲೇ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಕೆಲವೊಂದಿಷ್ಟು ಜನ ಹೇಳಿದ್ದಾರೆ. ಕೆಲವೊಂದಿಷ್ಟು ಸಂಸದರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಕೊಡೋದಕ್ಕೆ ರೆಡಿಯಾಗಿಲ್ಲ. ಈ ನಡುವೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿಯವರನ್ನು ಕಣಕ್ಕೆ ಇಳಿಸೋದಕ್ಕೆ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಇದೇನಪ್ಪ ಇದು? ಮಾಜಿ ಸಿ ಎಮ್ಮು ಸದ್ಯಕ್ಕಿರ್ತಕ್ಕಂಥ 66 ಜನ ಶಾಸಕರಲ್ಲಿ ಒಂದು ರೀತಿ ಕಾನೂನಾತ್ಮಕವಾಗಿ ಸಿ ಎಂ ಸಿದ್ದರಾಮಯ್ಯನವರಿಗೆ, ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ಟಾಂಗ್ ಕೊಡಬಲ್ಲಂತಹ ನಾಯಕ ಅಂದರೆ ಅದು ಕಾನೂನು ಚೌಕಟ್ಟಿನಲ್ಲಿ ಮಾತನಾಡಬಲ್ಲುವ ನಾಯಕ ಅಂದರೆ ಅದು ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ. ಅವರನ್ನು ಲೋಕಸಭೆಗೆ ಕಳಿಸ್ಬಿಟ್ರೆ ಇರ್ತಕ್ಕಂಥ ಶಾಸಕರ ಗತೆಯೇನು ಅನ್ನೋ ಒಂದು ಚರ್ಚೆ ಕೂಡ ಇದೆ. ಆದರೆ ಬೊಮ್ಮಾಯಿ ಮೇಲೆ ಬಿಜೆಪಿಯ ಹೈಕಮಾಂಡ್ ನಾಯಕರಿಗೆ ರಾಜ್ಯದಲ್ಲಿ ಬಿಜೆಪಿಯನ್ನು ಕಟ್ತಾರೆ ಅನ್ನೋ ಒಂದು ವಿಶ್ವಾಸ ಇಲ್ಲ. ಹೀಗಾಗಿನೇ ಒಂದು ಕಡೆ ವಿಪಕ್ಷ ನಾಯಕನ ಸ್ಥಾನ ಕೊಡದೆ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸೋಣ ಅನ್ನೋ ಒಂದು ಆಲೋಚನೆಯಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರು ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹಾಗಿದ್ರೆ ಹಾವೇರಿ ಲೋಕಸಭಾ ಕ್ಷೇತ್ರ ಅಷ್ಟು ಸುಲಭನ ಗೆಲ್ಲೋದಕ್ಕೆ ಬಿಜೆಪಿ ನಾಯಕರ ಲೆಕ್ಕಾಚಾರ ಏನಪ್ಪ ಅಂದರೆ, ಸಿ ಎಂ ಆಗಿದ್ದಾಗ ಹಾವೇರಿ ಜಿಲ್ಲೆಯಲ್ಲಿ ತನ್ನದೇ ಆದಂಥ ಪ್ರಭಾವವನ್ನು ಹೊಂದಿದ್ದಾರೆ ಈಗಲೂ ಕೂಡ. ಹಾಗಾಗಿ ಕೆಲವೊಂದಿಷ್ಟು ಅನುದಾನ ಅಭಿವೃದ್ಧಿ ಕೆಲಸವನ್ನು ಹಾವೇರಿ ಜಿಲ್ಲೆಗೆ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿಯವರು, ಅದು ಹೆಲ್ಪ್ ಆಗಬಹುದು ಅಂತ. ಈಗಾಗಲೇ ಸಿಟ್ಟಿಂಗ್ ಎಂ ಪಿ ಬಿಜೆಪಿಯ ಶಿವಕುಮಾರ್ ಉದಾಸಿ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ವೈಯಕ್ತಿಕ ಕಾರಣಗಳಿಂದಾಗಿ ನಾನು ಸ್ಪರ್ಧೆ ಮಾಡ್ತಾ ಇಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಯಾವಾಗ ಶಿವಕುಮಾರ್ ಉದಾಸಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರು, ಒಂದು ಕಡೆ ಕೆ ಎಸ್ ಈಶ್ವರಪ್ಪ ಅವರಿಗೆ ವಿಧಾನಸಭಾ ಚುನಾವಣೆಯಲ್ಲೇ ಟಿಕೆಟ್ ಕೊಡಲಿಲ್ಲ, ಆದರೂ ಕೂಡ ಪಕ್ಷದಲ್ಲೇ ಇದ್ದರು, ಪಕ್ಷಕ್ಕೆ ಯಾವುದೇ ದ್ರೋಹ ಮಾಡದೆ ನಾನು ಬಿಜೆಪಿಯಲ್ಲೇ ಇರ್ತೀನಿ, ನಾನು ಬಿಜೆಪಿಗ ಅನ್ನೋದನ್ನು ತೋರಿಸಿದ್ರು. ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರೇ ಚುನಾವಣೆಗೂ ಮುನ್ನ ಫೋನಲ್ಲಿ ಮಾತನಾಡಿ, ಈಶ್ವರಪ್ಪ ಅವರೇ ನಿಮ್ಮ ಜೊತೆ ನಾವು ಇರ್ತೀವಿ, ಡೋಂಟ್ ವರಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ರು. ಸೊ ಈ ಭರವಸೆ ಕೊಟ್ಟ ಬಳಿಕ ಈಶ್ವರಪ್ಪ ಅವರೀಗ ತನ್ನ ರಾಜಕಾರಣ ಮುಗೀತು, ಇನ್ನೇನಿದು ತಮ್ಮ ಮಗನ ರಾಜಕಾರಣ, ತಮ್ಮ ಕುಟುಂಬದ ರಾಜಕಾರಣ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ಹೀಗಾಗಿನೇ ಈಗಾಗಲೇ ಈಶ್ವರಪ್ಪ ಅವರು ತಮ್ಮ ಮಗ ಕಾಂತೇಶ್ಗೆ ಟಿಕೆಟ್ ಕೊಡಿಸೋದಕ್ಕೆ, ಹಾವೇರಿಯ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಬೇಕು ಅಂತ ಬಹಿರಂಗವಾಗಿಯೇ ಅವರು ಒತ್ತಾಯವನ್ನು ಮಾಡಿದ್ದಾರೆ, ಬೇಡಿಕೆಯನ್ನು ಇಟ್ಟಿದ್ದಾರೆ. ಈಗಾಗಲೇ ಒಂದು 2-3 ರೌಂಡು ಇಡೀ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ರೌಂಡ್ ಹೊಡಿತಾ ಇದ್ದಾರೆ ಈಶ್ವರಪ್ಪ ಮತ್ತು ಅವರ ಮಗ ಕಾಂತೇಶ್. ಮತ್ತೊಂದು ಕಡೆ ಈಶ್ವರಪ್ಪ ವಿರುದ್ಧ ಬಿ ಸಿ ಪಾಟೀಲ್ ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು ಏನು ವಿಧಾನಸಭಾ ಚುನಾವಣೆ ಸೋತರು, ಅವರು ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಏನು ಹೇಳಿಲ್ಲ, ಈಶ್ವರಪ್ಪ ಅವರ ಮಗ ಕಾಂತೇಶ್ಗೆ ಹಾವೇರಿಯಿಂದ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿಲ್ಲ. ಆದರೆ ಈಶ್ವರಪ್ಪ ಅವರು ನಮ್ಮನ್ನು ಸೋಲಿಸಿದಂತಹ ಕೆಲವು ನಾಯಕರನ್ನು ಜೊತೆಗಿಟ್ಟುಕೊಂಡು ಓಡಾಡ್ತಾ ಇದ್ದಾರೆ, ಇದ್ಯಾವ ನ್ಯಾಯ ಅಂತ ಈಶ್ವರಪ್ಪ ವಿರುದ್ಧ
ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಿಸಿ ಪಾಟೀಲ್. ಎಲ್ಲೊಂದು ಕಡೆ ಬಿಸಿ ಪಾಟೀಲ್ ಕೂಡ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಆಕಾಂಕ್ಷಿಯಾಗಿದ್ದಾರೆ ಬಿಜೆಪಿಯಿಂದ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಸೊ ಒಂದು ಕಡೆ ಬಿಸಿ ಪಾಟೀಲ್, ಒಂದು ಕಡೆ ಈಶ್ವರಪ್ಪ ಅವರ ಮಗ ಕಾಂತೇಶ್, ಸೊ ಇಬ್ಬರ ನಡುವೆ ಪೈಪೋಟಿ ಆಗ್ತಾ ಇದೆ. ಈ ನಡುವೆ ಬಸರಾಜ್ ಬೊಮ್ಮಾಯಿ ಅವರನ್ನು ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಮಾಡೋದಕ್ಕೆ ಚಿಂತನೆ ನಡೀತಾ ಇದೆ. ಹಾಗೆ ನೋಡಿದ್ರೆ ಬಸರಾಜ್ ಬೊಮ್ಮಾಯಿ ಪ್ರತಿನಿಧಿಸುವಂತಹ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಬರೋದಿಲ್ಲ, ಶಿಗ್ಗಾವಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಸೊ ಉಳಿದ ಐದು ಕ್ಷೇತ್ರ, ಹಾವೇರಿ ಜಿಲ್ಲೆಯ ಐದು ಕ್ಷೇತ್ರಗಳು ಜೊತೆಗೆ ಗದಗ್ನ ಮೂರು ಕ್ಷೇತ್ರಗಳು ಹಾವೇರಿಯ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಈ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ, ಹಾವೇರಿ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿರತಕ್ಕಂಥದ್ದು ಕೇವಲ ಒಂದೇ ಒಂದು ಕ್ಷೇತ್ರ. ಸೊ ಇದು ಕೂಡ ಬಿಜೆಪಿಗೆ ಈಗ ಒಂದು ರೀತಿ ಕಬ್ಬಿಣದ ಕಡಲೆ ಆಗ್ತಾ ಇದೆ ಈ ಬಾರಿಯ ಲೋಕಸಭಾ ಚುನಾವಣೆ. ಹೀಗಾಗಿನೇ ಸಮರ್ಥರು ಯಾರಪ್ಪ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಹಂಗೆ ನೋಡ್ಕೊಂಡ್ರೆ ಶಿರಹಟ್ಟಿ, ಗದಗ, ರೋಣ ಈ ಮೂರು ವಿಧಾನಸಭಾ ಕ್ಷೇತ್ರ ಗದಗ ಜಿಲ್ಲೆಗೆ ಬರುತ್ತೆ. ಹಾನಗಲ್, ಹಾವೇರಿ, ಬ್ಯಾಡಗಿ, ಹಿರೇಕೆರೂರು, ರಾಣೆಬೆನ್ನೂರು ಈ ಐದು ವಿಧಾನಸಭಾ ಕ್ಷೇತ್ರ ಹಾವೇರಿ ಜಿಲ್ಲೆಗೆ ಬರುತ್ತೆ. ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರ ಸೇರಿದ್ರೆ ಹಾವೇರಿ ಲೋಕಸಭಾ ಕ್ಷೇತ್ರ. ಇದರಲ್ಲಿ ಶಿರಹಟ್ಟಿ ಚಂದ್ರು ಲಮಾಣಿ ಮಾತ್ರ ಬಿಜೆಪಿಯ ಶಾಸಕರು, ಉಳಿದ ಎಲ್ಲ ಏಳು ಜನ ಶಾಸಕರು ಕಾಂಗ್ರೆಸ್ ಶಾಸಕರಾಗಿದ್ದಾರೆ. ಸ್ವತಃ ಬಸವರಾಜ ಬೊಮ್ಮಾಯಿ ಅವರ ಶಿಗ್ಗಾವಿ ಕ್ಷೇತ್ರ ಕೂಡ ಹಾವೇರಿಯ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲ ಅನ್ನೋದು ತುಂಬ ಗಮನಿಸಬೇಕಾದ ಅಂಶ. ಸೊ ಹೀಗಾಗಿ ಸಾಧ್ಯನಾ ಬಸವರಾಜ ಬೊಮ್ಮಾಯಿ ಅವರು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿಬಿಟ್ರೆ ಗೆಲ್ತಾರಾ, ಈಗೊಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹಾಗೆ ನೋಡಿಕೊಂಡ್ರೆ 2019 ಜೊತೆಗೆ 2014 ಮತ್ತು 2009 ಈ ಮೂರು ಲೋಕಸಭಾ ಕ್ಷೇತ್ರ ಏನಾಗಿತ್ತು, ಚುನಾವಣೆ ಆಗಿತ್ತು 2009, 2014, 2019 ಈ ಮೂರರಲ್ಲೂ ಕೂಡ ಬಿಜೆಪಿಯ ಶಿವಕುಮಾರ್ ಉದಾಸಿ ಅವರು ಗೆದ್ದಿದ್ದರು, ಮೂರು ಬಾರಿ ಹ್ಯಾಟ್ರಿಕ್ ಎಂ ಪಿ ಆಗಿದ್ದರು. ಹಾಗಾಗಿ ಈ ಬಾರಿ ಅವರು ಸ್ಪರ್ಧೆ ಮಾಡ್ತಾ ಇಲ್ಲ. ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಬಿಜೆಪಿಗೆ ಲಾಭ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಆದರೆ ಬಸವರಾಜ ಬೊಮ್ಮಾಯಿ ಅವರು ಇದನ್ನು ಎಷ್ಟರ ಮಟ್ಟಿಗೆ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಲೆಕ್ಕ ಮತ್ತೊಂದು ಕಡೆ ಆಗ್ತಾ ಇದೆ. ಸೊ ಒಂದು ಕಡೆ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೇಳಿ ಬರ್ತಾ ಇದೆ, ಈಶ್ವರಪ್ಪ ಅವರ ಮಗ ಟ್ರೈ ಮಾಡ್ತಾ ಇದ್ದಾರೆ, ಬಿ ಸಿ ಪಾಟೀಲ್ ಕೂಡ ನನಗೆ ಟಿಕೆಟ್ ಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಈ ನಡುವೆ ಬಿಜೆಪಿಯ ಹಾವೇರಿಯ ಜಿಲ್ಲಾಧ್ಯಕ್ಷ ಸಿದ್ದರಾಜ ಕಲ್ಕೋಟಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಲೋಕಸಭಾ ಚುನಾವಣೆಗೆ. ನನಗೆ ಟಿಕೆಟ್ ಬೇಕು ಅಂತ ಸಿದ್ದರಾಜ್ ಕೂಡ ಬಿಜೆಪಿಯ ಹಾವೇರಿಯ ಜಿಲ್ಲಾಧ್ಯಕ್ಷರು, ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ ನನಗೆ ಬೇಕು ಅಂತ. ಇದ್ರ ಜೊತೆಗೆ ಬಿಜೆಪಿಯ ಓ ಬಿ ಸಿ ನಾಯಕ, ಹಾವೇರಿ ಜಿಲ್ಲಾ ಭಾಗದಲ್ಲಿ ಓ ಬಿ ಸಿ ನಾಯಕ ಅಂತ ಹೆಸರಾಗಿರ್ತಕ್ಕಂಥ ರಾಜಶೇಖರ ಕತ್ತೇಗೌಡರು, ಇವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ. ಸೊ ಈಗಾಗಲೇ ಒಂದು ಕ್ಷೇತ್ರಕ್ಕೆ ನಾಲ್ಕೈದು ಜನ ಆಕಾಂಕ್ಷಿಗಳಾಗಿದ್ದಾರೆ. ಆದರೆ ಬಿಜೆಪಿಯ ಲೆಕ್ಕಾಚಾರ ಬಸವರಾಜ ಬೊಮ್ಮಾಯಿ ಅವರನ್ನು ಲೋಕಸಭಾ ಕ್ಷೇತ್ರಕ್ಕೆ ನಿಲ್ಲಿಸಬೇಕು ಅನ್ನೋದು ಲೆಕ್ಕಾಚಾರ. ಯಾಕಂದರೆ ಒಂದು ವೇಳೆ ಬಸವರಾಜ ಬೊಮ್ಮಾಯಿ ಅವರನ್ನು ವಿಪಕ್ಷ ನಾಯಕ ಸ್ಥಾನದಲ್ಲಿ ಕೂರಿಸದೇ ಹೋದರೆ ಅಸಮಾಧಾನ ಜಾಸ್ತಿ ಆಗುತ್ತೆ, ಬೇಸರ ಆಗುತ್ತೆ, ಅವ್ರ ಜೊತೆ ಒಂದೊಂದು ಟೀಮ್ ಬಣ ಸೃಷ್ಟಿಯಾಗಬಹುದು. ಹೇಗೆ ಬಸವರಾಜ ಬೊಮ್ಮಾಯಿ ಅವರು ಸಿ ಎಂ ಆಗಿದ್ದಾಗ ಅವರ ಸುತ್ತಮುತ್ತ ಸಾಕಷ್ಟು ಜನ ಸಚಿವರಿದ್ದರು, ವಿಶೇಷವಾಗಿ ಬಾಂಬೆ ಬಾಯ್ಸ್ ಅಂದರೆ ವಲಸಿಗ ಶಾಸಕರೆಲ್ಲ ಯಾರು ಬಂದಿದ್ದರು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನಿಂದ ಬಿ ಜೆ ಪಿಗೆ ಬಂದಂತಹ ಶಾಸಕರು ಸಚಿವರು ಬೊಮ್ಮಾಯಿ ಸುತ್ತ ಒಂದು ಟೀಮ್ ಕಟ್ಕೊಂಡಿದ್ರು. ಒಂದು ವೇಳೆ ಬಸವರಾಜ ಬೊಮ್ಮಾಯಿ ಅವರನ್ನು ವಿಪಕ್ಷ ನಾಯಕ ಸ್ಥಾನದಲ್ಲಿ ಕೂರಿಸಲಿಲ್ಲ ಅಂದರೆ ಒಂದು ವರ್ಗ ಬಸವರಾಜ ಬೊಮ್ಮಾಯಿ ಅವರ ಫೇವರ್ ಆಗಿರ್ತಕ್ಕಂಥ ಶಾಸಕರ ವರ್ಗ ಅಸಮಾಧಾನಕ್ಕೆ ಕಾರಣ ಆಗಬಹುದು. ಈಗಾಗಲೇ ಬಿ ಜೆ ಪಿಯಲ್ಲಿ ಸಂತೋಷ್ ಬಣ, ಯಡಿಯೂರಪ್ಪ ಬಣ ಜೊತೆಗೆ ವಲಸಿಗರ ಬಣ ಇದೆ. ಬೊಮ್ಮಾಯಿ ಅವರಿಗೆ ಸ್ಥಾನಮಾನ ಕೊಡಲಿಲ್ಲ ಅಂದರೆ ಮತ್ತೊಂದು ಬಣ ಸೃಷ್ಟಿಯಾಗಬಹುದು. ಸೊ ಇದು ಒಂದು ಕಾರಣಕ್ಕಾಗಿಯೇ ಅವರನ್ನು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿಸದೆ ದೆಹಲಿ ರಾಜಕಾರಣಕ್ಕೆ ಕಳಿಸ್ಬೋದು ಅನ್ನೋ ಲೆಕ್ಕಾಚಾರ. ಜೊತೆಗೆ ಸಾದರಲ್ಲಿ ಹಿಂಗಾಯಿತು, ಈ ಹಿಂದೆ ಪಂಚಮಸಾಲಿ ಅವರನ್ನು ಸಿ ಎಂ ಮಾಡಬೇಕಾಗಿತ್ತು ಅನ್ನೋ ಒಂದು ಕೂಗು ಕೂಡ ಇತ್ತು. ಆದರೆ ಬಸವರಾಜ ಬೊಮ್ಮಾಯಿ ಅವರನ್ನು ಸಿ ಎಂ ಮಾಡಿದ್ರೂ ಕೂಡ ಲಿಂಗಾಯತ ಮತಗಳು ಬಿ ಜೆ ಪಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಯೂಸ್ಫುಲ್ ಆಗಲಿಲ್ಲ, ಲಾಭ ಆಗಲಿಲ್ಲ. ಪಂಚಮಸಾಲಿಗಳ ಹೋರಾಟ ಏನಿತ್ತು ಆ ಹೋರಾಟ ಬಿ ಜೆ ಪಿಗೆ ಬಹುದೊಡ್ಡ ಒಡೆತನ ಕೊಡ್ತು. ಸ್ವತಃ ಲಿಂಗಾಯತ ಸಿ ಎಂ ಆಗಿದ್ದರೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಸಾದರ ಲಿಂಗಾಯತಕ್ಕೆ ಸಮುದಾಯಕ್ಕೆ ಬರ್ತಾರೆ, ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಇಂಪಾರ್ಟೆನ್ಸ್ ಸಿಗಲಿಲ್ಲ ಅವ್ರಿಗೆ. ಆದರೆ ಹಾವೇರಿಯ ಲೋಕಸಭಾ ಕ್ಷೇತ್ರ ವಿಚಾರಕ್ಕೆ ಬಂದಾಗ ಸಾದರ ಲಿಂಗಾಯತರಿಗೆ ಪ್ರಾಮುಖ್ಯತೆ ಸಿಗಬಹುದು ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ. ಕಮ್ಯುನಿಟಿ ವೈಸ್ ಬೊಮ್ಮಾಯಿ ಸ್ವಲ್ಪ ಸ್ಟ್ರಾಂಗ್ ಆಗಬಹುದು, ಜೊತೆಗೆ ಎಲೆಕ್ಷನಲ್ಲೂ ಕೂಡ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಬಿ ಜೆ ಪಿಯ ತಂತ್ರಗಾರಿಕೆ. ಹೀಗಾಗಿ ಲೋಕಸಭಾ ಚುನಾವಣೆಗೆ ಬೊಮ್ಮಾಯಿ ಅವರನ್ನು ಸ್ಪರ್ಧೆಗೆ ಒಪ್ಪಿಸಬಹುದು, ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಅವರನ್ನು ತಳ್ಳಬಹುದು. ಈ ಒಂದು ಫಾರ್ಮುಲಾವನ್ನು ಈ ಹಿಂದೆ ಬಸವರಾಜ ಬೊಮ್ಮಾಯಿ ಏನು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿಸ್ಬೇಕು ಅನ್ನೋ ಟ್ರೈ ಮಾಡ್ತಿದ್ದಾರೆ, ಇದೇ ಫಾರ್ಮುಲಾವನ್ನು ಯಡಿಯೂರಪ್ಪ ಅವರ ಮೇಲೂ ಕೂಡ ಪ್ರಯೋಗ ಮಾಡಲಾಗಿತ್ತು 2014 ಎಂ ಪಿ ಆದರೂ
ಯಡಿಯೂರಪ್ಪ ಅವರು ಬಟ್ ಮತ್ತೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬಂದರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ 18ರಲ್ಲಿ ಸೋ 18ರಲ್ಲಿ ಅವರ ಮತ್ತೆ ಬೈ ಎಲೆಕ್ಷನ್ ಅಲ್ಲಿ ಅವರ ಮಗನನ್ನ ರಾಘವೇಂದ್ರ ಅವರನ್ನ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿಸಿ ಗೆಲ್ಲಿಸಿದ್ರು ಅಂದ್ರೆ ಮಗನನ್ನ ಮೂಮಾಡಿಸಿದ್ರು ಲೋಕಸಭೆಗೆ ಯಡಿಯೂರಪ್ಪ ಅವರು ರಾಜ್ಯ ರಾಜಕಾರಣದಲ್ಲಿ ಉಳ್ಕೊಂಡ್ರು ಬಟ್ ಈಗಲೂ ಕೂಡ ಬಸರಾಜ್ ಬೊಮ್ಮಾಯರನ್ನ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ತುಂಬಾ ಉತ್ಸಾಹವನ್ನ ತೋರ್ತಾ ಇದೆ ಬಟ್ ಬೊಮ್ಮಾಯಿ ಅವರು ಈ ಒಂದು ನಿರ್ಧಾರಕ್ಕೆ ಏನು ಹೇಳ್ತಾರೆ ಇದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೆ ಈಗಲೂ ಕೂಡ ಚರ್ಚೆ ಆಗ್ತಾ ಇದೆ ಅಷ್ಟು ಸುಲಭನ ಬೊಮ್ಮಾಯಿ ಲೋಕಸಭೆಗೆ ಹೋಗಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಅಥವಾ ರಾಜ್ಯ ರಾಜಕಾರಣದಲ್ಲಿ ಉಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾರಾ ಒಟ್ಟಲ್ಲಿ ಆವೇರಿ ಲೋಕಸಭಾ ವಿಚಾರವಾಗಿ ಬೊಮ್ಮಾಯಿ ಅವರ ಹೆಸರು ಮುಂಚೂಣಿಗೆ ಬರ್ತಾ ಇದೆ ಒಂದು ರೀತಿ ಈಶ್ವರಪ್ಪ ಮತ್ತೆ ಬಿಸಿ ಪಾಟೀಲ್ ಗೆ ಉಳಿದ ಆಕಾಂಕ್ಷೆಗಳಿಗೆ ಶಾಕ್ ಕೊಡ್ತಾ ಇದೆ ಬಿಜೆಪಿ ಬೊಮ್ಮಾಯಿ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕಾ ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕಾ ಬೊಮ್ಮಾಯಿ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ